ನಾವು ಬೆಳಗಿನ ನಾಷ್ಟಕ್ಕೆ ಏನಪ್ಪಾ ಮಾಡೋದು ತರಕಾರಿ ಇಲ್ಲ ಅಂತಂದಾಗ ಕೆಲವೇ ಕೆಲವು ಹಿಟ್ಟುಗಳು ತಗೊಂಡು ಈ ರೀತಿ ಬೆಳಗಿನ ನಾಷ್ಟ ರೆಸಿಪಿ ಮಾಡ್ಕೋಬಹುದು ರೀ ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಸುಮಾರ್ ನಮ್ನಿ ತಾಲಿಪಟ್ಟಿಗಳು ಮಾಡಿ ತೋರಿಸ್ತೀನಿ ರೀ ಇವತ್ತು ಒಂದು ನಮ್ನಿ ತಾಲಿಪಟ್ಟಿ ಮಾಡಿ ತೋರಿಸ್ತೀನಿ ಸಿಂಪಲ್ ಆಗಿ ಮಾಡ್ತೀನಿ ರೀ ಅದು ಹೆಂಗೆ ಮಾಡೋದತ್ತೆ ನೋಡ್ಕೊಂಡು ಬರೋಣ ಬರ್ರಿ ಈಗ ನಾನು ಒಂದು ಪರಾತ್ ತಗೋತೀನಿ ರೀ ನೀವೇನರ ನಮ್ಮ ಚಾನೆಲ್ ಹೊಸಬರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ ಬೆಲ್ ಐಕಾನ್ ಒತ್ತಿರಿ ನಿಮಗೆ ನೋಟಿಫಿಕೇಶನ್ ಬರ್ತೈತಿ ನಾವು ಹಾಕೋ ವಿಡಿಯೋಗಳೆಲ್ಲ ಫಸ್ಟ್ ನಿಮಗೆ ಬರ್ತಾವು ಎಲ್ಲರಕ್ಕಿಂತ ಮೊದಲಾಗಿ ನೀವೇ ನೋಡಬಹುದು ರೀ ಈಗ ನಾನು 1.5 ಕಪ್ ನಷ್ಟು ಗೋಧಿ ಹಿಟ್ಟು ತಗೊಂಡೆನಿ ರೀ ಅದ ಹಾಕೋತೀನಿ ನೋಡಿ 1.5 ಕಪ್ ನಷ್ಟು ಜೋಳದ ಹಿಟ್ಟು ತಗೊಂಡೆನಿ ರೀ ಅದನ್ನು ಹಾಕೋತೀನಿ ರೀ ನಿಮ್ಮ ಮನೆಗೆ ಎಷ್ಟು ಚೆನ್ನಾಗಿದ್ರೆ ನೋಡಿಕೊಂಡು ನಿಮಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ನೀವು ಹಾಕೋಬಹುದು ಅಷ್ಟೇ ಇಷ್ಟೇ ಹಾಕೋಬೇಕತ್ತೇನಿಲ್ಲ 1 ಕಪ್ ನಷ್ಟು ಅಕ್ಕಿ ಹಿಟ್ಟು ತಗೊಂಡೆನಿ ರೀ ನಿಮಗೆ ಪ್ರಮಾಣ ಗೊತ್ತಾಗಿರಬೇಕು ಅನ್ಕೋತೀನಿ ರೀ ಜೋಳದ ಹಿಟ್ಟು ಗೋಧಿ ಹಿಟ್ಟು ಜಾಸ್ತಿ ಇರಬೇಕು ರೀ ಅಕ್ಕಿ ಹಿಟ್ಟು ಸ್ವಲ್ಪ ಕಡಿಮೆ ಇರಬೇಕು ಮತ್ತೆ ಮಿಕ್ಕಿದೆಲ್ಲ ಹಿಟ್ಟು ಸ್ವಲ್ಪ ಕಡಿಮೆ ಕಡಿಮೆ ಇರಬೇಕು ರೀ ನಾನು 1 ಕಪ್ ರಾಗಿ ಹಿಟ್ಟು ತಗೊಂಡೆನಿ ರೀ ಅದ ಹಾಕೋತೀನಿ ರೀ ರಾಗಿನೂ ಆರೋಗ್ಯಕ್ಕೆ ಒಳ್ಳೇದಲ್ಲ ರೀ ಹಾಗಾಗಿ ನಾನು 1 ಕಪ್ ರಾಗಿ ಹಿಟ್ಟು ತಗೊಂಡೆನಿ ರೀ ನಾನು ಅದೇ ಕಪ್ಲೇ 1 ಕಪ್ ಕಡಲೆ ಹಿಟ್ಟು ತಗೊಂಡೆನಿ ಇದು ಕಡಲೆ ಹಿಟ್ಟು ನೀವು ಹೆಚ್ಚು ಕಮ್ಮಿ ಮಾಡ್ಕೋಬಹುದು ರೀ ಜಾಸ್ತಿನೂ ಹಾಕೋಬಹುದು ಕಮ್ಮಿನೂ ಹಾಕೋಬಹುದು ರೀ ಈಗ ನಾನು 1 ಕಪ್ ಕಡಲೆ ಹಿಟ್ಟು ಹಾಕೊಂಡೆನಿ ನೋಡಿ ಗೋಧಿ ಹಿಟ್ಟು ಜೋಳದ ಹಿಟ್ಟು ಮಾತ್ರ 1.5 ಕಪ್ ಹಾಕೊಂಡೆನಿ ರೀ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಮೂರು ಸಮ ಪ್ರಮಾಣ ಹಾಕೊಂಡೆನಿ ಒಟ್ಟಲ್ಲಿ ಟೋಟಲ್ 6 ಕಪ್ ಆಯ್ತು ರೀ ಎಲ್ಲ ಸೇರಿ ನಾನು 5 ತರ ಹಿಟ್ಟು ತಗೊಂಡೆನಿ 6 ಕಪ್ ಹಿಟ್ಟು ಆಗಿದೆ ರೀ ಇದು ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಸ್ವಲ್ಪ ಅಜ್ವೇನ ಹಾಕೋತೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ಈಗ ನಾನು ಉಳ್ಳಾಗಡ್ಡೆ ಹಾಕೊಳಕತ್ತೀನಿ ನೋಡಿರಿ ಸಣ್ಣ ಕಟ್ ಮಾಡಿ ಇಟ್ಕೊಂಡೆನಿ ರೀ ಇವು ಹಾಕೋತೀನಿ ರೀ ನೀವು ನಾನು ಹೆಂಗೆ ಮಾಡ್ತೀನೋ ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡಿರಿ ನಿಮಗೆ ಗೊತ್ತಾಗ್ತೈತೆ ರೀ ನಾವು ಒಂದು 4 ಉಳ್ಳಾಗಡ್ಡೆ ಸಣ್ಣ ಕಟ್ ಮಾಡಿ ಹಾಕೊಳಕತ್ತೀನಿ ರೀ ನೀವು ಉಳ್ಳಾಗಡ್ಡೆ ಎಷ್ಟು ಹಾಕ್ತಿರಲ್ಲ ರೀ ಅಷ್ಟು ರುಚಿ ಬರ್ತೈತ್ರಿ ನಾನು ಸುಮಾರು ನಮ್ನಿ ತಾಲಿಪಟ್ಟಿಗಳು ಮಾಡಿ ತೋರಿಸಿನಿ ರೀ ಉಳ್ಳಾಗಡ್ಡೆ ಟೊಮೆಟೊ ಹಾಕಿ ಮಾಡೀನಿ ಕ್ಯಾರೆಟ್ ಹಾಕಿ ಮಾಡೀನಿ ಸೌತೆಕಾಯಿ ಹಾಕಿ ಮಾಡೀನಿ ನಿಮ್ಮ ಮನೆಗೆ ಯಾವ್ಯಾವ ತರಕಾರಿ ಇರ್ತಾವೆ ಅಂಥವೆಲ್ಲ ಹಾಕಿ ಮಾಡ್ಕೋಬೋದು ಅಂತೇಳಿ ನಾನು ಸುಮಾರು ನಮ್ನಿ ಮಾಡಿ ತೋರಿಸಿನಿ ರೀ ಇದೊಂದು ನಮ್ನಿ ಇರಲಿ ಅಂತೇಳಿ ಸಿಂಪಲಾಗಿ ಮಾಡಾಕತ್ತೀನಿ ರೀ ನಾನು ಇವತ್ತು ನಾನು ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಉಪ್ಪು ಹಾಕಿ ರುಬ್ಕೊಂಬಂದಿನಿ ರೀ ಅದು ಪೇಸ್ಟ್ ಹಾಕೋತೀನಿ ನೋಡಿರಿ ನಿಮ್ಗೆ ಹಸಿಮೆಣಸಿನ್ಕಾಯಿ ಬೇಡಪ್ಪ ಅನ್ನೋದಾದ್ರೆ ಅಚ್ಚ ಖಾರದ ಪುಡಿನೂ ಹಾಕೋಬೋದು ರೀ ನೀವು ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕೋಬೋದು ರೀ ನಾನೊಂದು ಸ್ವಲ್ಪ ಅರಶಿನ ಪುಡಿ ಹಾಕೋತೀನಿ ಇದು ಆಪ್ಷನಲ್ ರೀ ಬೇಕಂದ್ರೆ ಹಾಕೋಬೋದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಬೇಕು ರೀ ಈ ರೀತಿ ಎಲ್ಲ ಮಿಕ್ಸ್ ಆಗಬೇಕು ರೀ ಹಿಟ್ಟಿನ ಜೊತೆಗೆ ನಮ್ಮ ಮನೆಗೆ ಯಾವುದೂ ತರಕಾರಿ ಇಲ್ಲಪ್ಪ ಇವತ್ತು ಬೆಳಿಗ್ಗೆ ಏನು ಮಾಡೋದು ನಾಷ್ಟಕ್ಕ ತಂದಾಗ ಇದೆಲ್ಲ ಹಿಟ್ಟುಗಳು ಇರ್ತಾವಲ್ಲ ರೀ ಎಲ್ಲರ ಮನೇಲಿ ಇದ್ದೇ ಇರ್ತವೆ ಎಲ್ಲ ಯಾವ್ಯಾವ ಹಿಟ್ಟು ಇರ್ತಾವೆ ತೊಗೊಂಡು ಈ ರೀತಿ ಬೆಳಗಿನ ನಾಷ್ಟಕ್ಕ ಆರೋಗ್ಯಕರವಾದಂಥ ರೆಸಿಪಿ ಮಾಡ್ಕೊಂಬಿಡ್ಬೋದು ರೀ ನಮ್ಮ ಮನೆ ಜೋಳದ ಹಿಟ್ಟಿಲ್ಲ ರೀ ರಾಗಿ ಹಿಟ್ಟಿಲ್ಲ ರೀ ಅಕ್ಕಿ ಹಿಟ್ಟಿಲ್ಲ ರೀ ಹೆಂಗೆ ಮಾಡೋದು ಅದು ಕೇಳ್ತಿರ್ತೀರಿ ಆವಾಗ ನಿಮ್ಮ ಮನೆಗೆ ಯಾವ ಹಿಟ್ಟು ಅವೈಲೇಬಲ್ ಇರ್ತೈತಿ ಅದಕ್ಕೆ ನೀವು ಉಳ್ಳಾಗಡ್ಡೆ ಹೆಚ್ಚಾಕಿ ಮಾಡ್ಕೋಬೋದು ರೀ ಯಾವುದು ಸೊಪ್ಪಿದ್ರೆ ಸೊಪ್ಪು ಹಾಕೊಂಡು ಮಾಡ್ಕೋಬೋದು ರೀ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ಹಂಗೆ ಮಾಡ್ಕೋಬೋದು ರೀ ಅಂದರೆ ಬೆಳಗಿನ ನಾಷ್ಟಕ್ಕೆ ಈಜಿಯಾಗಿ ಮಾಡ್ಕೊಂಬಿಡ್ಬೋದು ರೀ ಈಗ ಇದೆಲ್ಲ ಚಲೋ ಹೊತ್ತಿನ ಮಿಕ್ಸ್ ಮಾಡೀನಿ ರೀ ಈಗ ನಾನು ನೀರು ಹಾಕ್ಕೊಂಡು ನಾದ್ಕೋತೀನಿ ರೀ ನೀವು ಕೇಳ್ತಿರ್ತೀರಿ ಯಾವ ನೀರು ಹಾಕಿರಿ ತಣ್ಣೀರು ಹಾಕಿರಿ ಬಿಸಿನೀರು ಹಾಕಿರಿ ಅಂಥೇಳಿ ನಾನು ತಣ್ಣೀರು ಹಾಕಿ ನಾದ್ಕೊಳಕತ್ತೀನಿ ರೀ ನೀವು ಬೇಕಾದ್ರೆ ಬಿಸಿನೀರು ಹಾಕ್ಕೊಂಡು ಮಾಡ್ಕೋಬೋದು ರೀ ಈಗ ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕ್ಕೊಂಡು ಹಿಟ್ಟು ನಾದ್ಕೋಬೇಕಾಗ್ತದೆ ರೀ ನಾರ್ಮಲಾಗಿ ಚಪಾತಿ ರೊಟ್ಟಿ ಮಾಡೋಕೆ ನಾದ್ತೀವಲ್ಲ ರೀ ಹಂಗೆ ನಾದ್ಕೋಬೇಕು ರೀ ನಾನು ತಣ್ಣೀರು ಹಾಕ್ಕೊಂಡು ನಾದ್ಕೊಳಕತ್ತೀನಿ ರೀ ನೀವು ಸ್ವಲ್ಪ ತಣ್ಣೀರು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಮಾಡ್ಕೋಬೋದು ರೀ ಇದಕ್ಕೆ ನಾ ಯಾವುದು ತರಕಾರಿ ಹಾಕಿಲ್ಲ ಯಾವುದು ಸೊಪ್ಪು ಹಾಕಿಲ್ಲ ನೋಡ್ರಿ ಮನೇಲಿ ಇದ್ದಿದ್ದಿಟ್ಟು ಉಳ್ಳಾಗಡ್ಡೆ ಹಾಕಿ ಮಾಡಾಕತ್ತೀನಿ ನೋಡ್ರಿ ನಾನು ಈ ರೀತಿ ನಾದ್ಕೊಂಡೀನಿ ನೋಡ್ರಿ ತೀರಾ ಅಷ್ಟು ಮೆತ್ತಗೂ ಇಲ್ಲ ತೀರಾ ಅಷ್ಟು ಗಟ್ಟಿನೂ ಇಲ್ಲರಿ ನಾವು ಒಂದು 4 ಉಳ್ಳಿಗಳು ಮಾಡಿ ಇಟ್ಕೊಂಡಿನಿ ರೀ ನಾವೊಂದು ಕಾಟನ್ ಬಟ್ಟೆ ತೊಗೊಂಡಿನಿ ರೀ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋತೀನಿ ರೀ ಅಂದರೆ ಇದು ಒದ್ದೆ ಮಾಡ್ಕೋಬೇಕು ರೀ ಅಂದ್ರೆ ಹಿಟ್ಟಿದಕ್ಕೆ ಅಂಟ್ಕೊಳ್ಳಲ್ಲ ಇಲ್ಲಾಂದ್ರೆ ಹಿಟ್ಟು ಅಂಟ್ಕೋತೈತೆ ರೀ ನೋಡ್ರಿ ಹಿಂಗೆ ಒದ್ದೆ ಮಾಡ್ಕೋಬೇಕು ರೀ ಈಗ ನಾನೇನು ಉಳ್ಳಿ ಮಾಡ್ಕೊಂಡಿನಲ್ಲ ರೀ ಇದನ್ನ ಇದ್ರ ಮೇಲೆ ಇಟ್ಟು ಕೈಯೇ ಒದ್ದೆ ಮಾಡಿಕೊಂಡು ತಟ್ಟಬೇಕು ರೀ ನಿಮ್ಗೆ ಎಷ್ಟು ತಳ್ಳಗೆ ತಟ್ಟಬೇಕು ಅನಿಸ್ತೈತೆ ನೋಡಿ ಅಷ್ಟು ತಳ್ಳಗೆ ತಟ್ಕೋಬೇಕು ರೀ ನೋಡ್ರಿ ನಾನು ಇಷ್ಟು ತಳ್ಳಗೆ ತಟ್ಟೀನಿ ತೀರಾ ಅಷ್ಟು ತಳ್ಳಗೂ ಅಲ್ಲ ತೀರಾ ಅಷ್ಟು ದಪ್ಪನೂ ಅಲ್ಲ ಮೀಡಿಯಮ್ ಸೈಜಲ್ಲಿ ತಟ್ಟೀನಿ ರೀ ಈಗ ಇದು ಹಂಚಿಗೆ ಹಾಕಿ ಬೇಯಿಸ್ಕೊಳ್ಳೋಣ ರೀ ಈಗ ನೋಡ್ರಿ ಹಂಚು ಕಾಯ್ದೈತ್ರಿ ಈಗ ನಾನು ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡ್ರಿ ಈಗ ತಟ್ಟಿದ್ದೀನಲ್ರಿ ತಲೆಪಟ್ಟಿ ಇದು ಒಯ್ದು ಹಾಕೋತೀನಿ ನೋಡ್ರಿ ನೀವು ಕೈಯ ತೊಗೊಂಡು ಹಾಕಕ್ಕೆ ಬಂದ್ರೆ ಕೈಯ ತೊಗೊಂಡು ಹಾಕೊಳ್ರಿ ಇಲ್ಲಾಂದ್ರೆ ಹಿಂಗೆ ಬಟ್ಟೆ ಸಮೇತ ಹಾಕೋಣ
ನೋಡ್ರಿ ಅಷ್ಟು ಈಜಿ ಆಗಿ ಬಿಡ್ತು ನೋಡ್ರಿ. ಇದಕ್ಕೆ ನೀವು ಮೇಲಿನ ಸ್ವಲ್ಪ ಎಣ್ಣೆ ಹಾಕೋಬೇಕು, ಬೇಕಾದ್ರೆ ನಡ್ಬಾರ್ಕ್ ಹೋಲ್ ಮಾಡಿದ್ರೂ ಹಾಕೋಬಹುದು. ಈಗ ನಾವು ಎಣ್ಣೆ ಹಾಕಿರ್ತೀವಲ್ಲ ರೀ, ಬೇಗನೆ ಎದ್ದು ಬರ್ತೈತೆ ರೀ. ನೋಡ್ರಿ ನಾ ತಿರುಗಿಸಿ ಹಾಕಿನಿ, ಎಷ್ಟು ಮಸ್ತಾಗಿ ಬಂದೈತೆ ನೋಡ್ರಿ. ನೀವು ಎರಡು ಬದಿ ಚಲೋ ಹೊತ್ತಿಗೆ ಕಣ್ಣು ಬೀಳಂಗೆ ಬೇಯಿಸ್ಕೊಂಡ್ರೆ ಅಂದ್ರೆ ಎಲ್ಲ ಥರ ಹಿಟ್ಟು ಹಾಕಿ ಮಾಡಿರೋಂಥ ತಾಲಿಪಟ್ಟಿ ಬೆಳಗಿನ ನಾಷ್ಟಕ್ಕೆ ರೆಡಿ ಆಯ್ತು ರೀ. ಇದು ನೀವು ಬೆಳಗಿನ ನಾಷ್ಟಕ್ಕೆ ಮಾಡ್ಕೊಂಡು ತಿಂದ್ರೆ ಇದು ಹೆಲ್ದಿ ಆಗಿರ್ತೈತೆ ರೀ. ನೀವು ಒಂದ್ಸಲ ಮಾಡ್ಕೊಂಡು ತಿಂದು ನೋಡ್ರಿ, ಫುಲ್ ಹೊಟ್ಟೆ ತುಂಬ್ದಂಗೆ ಆಗಿಬಿಡುತ್ತೆ ರೀ. ಒಂದ್ಸಲ ಮಾಡ್ಕೊಂಡು ನಿಮ್ಗೆ ರುಚಿ ಗೊತ್ತಾಯ್ತಂದ್ರೆ ನೀವು ಪದೇ ಪದೇ ಮಾಡ್ತಾನೆ ಇರ್ತೀರಿ. ಈಗ ನೋಡ್ರಿ ಇದು ಎರಡು ಸೈಡ್ನು ಚಲೋತ್ನೆ ಬೆಂದೈತಿ, ನಾ ತಕ್ಕೋತೀನಿ ನೋಡ್ರಿ. ನೋಡ್ರಿ ಎಷ್ಟು ಮಸ್ತ್ ಆಗೈತೆ ನೋಡ್ರಿ. ನೀವು ನಿಮ್ಮ ಮನೆ ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ರಿ. ಈಗ ನಾನು ತಾಲಿಪಟ್ಟಿ ಮಾಡ್ಕೊಂಡಿಲ್ಲ ರೀ, ಅವು ಸರ್ವ್ ಮಾಡ್ತೀನಿ ನೋಡ್ರಿ. ನಾವು ಒಂದು ನಾಲ್ಕು ಮಾಡ್ಕೊಂಡಿನ್ರಿ. ನೀವು ಇದು ಎದುರ ತಿನ್ಬೋದು ಅಂತ ಕೇಳ್ತಿರ್ತೀರಿ. ನೀವು ಬಿಸಿ ಇದ್ದಾಗ ಚಟ್ನಿ ತುಪ್ಪ ಹಾಕೊತೀನಿ ರೀ, ತಣ್ಣಗಾದ ನಂತರ ಮೊಸರ ಚಟ್ನಿ ಹಾಕೊತೀನಿ ರೀ. ನಾನು ಶೇಂಗಾ ಚಟ್ನಿ ಮೊಸರ ಸರ್ವ್ ಮಾಡ್ತೀನಿ ನೋಡ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಬೆಳಗಿನ ನಾಷ್ಟ ಇದು ತಾಲಿಪಟ್ಟಿ ರೀ. ತಾಲಿಪಟ್ಟಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.